ನಿಮ್ಮ ಮೇಲೆ ನನ್ನ ಮೇಲೆ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ನಲ್ಲಿ ನಾವೆಲ್ಲ ಭಾಯಿ ಭಾಯಿ ನಮ್ಮೆಲ್ಲರ ಮೇಲೆ ಆ ಸರ್ವಶಕ್ತಿ ದೇವಂದು ಆ ಈಶ್ವರ ಅಲ್ಲಾದು ಆ ಸರ್ವಶಕ್ತಿ ರಾಮ್ ರಹೀಮ್ದು ಕರುಣೆ ದಯ ಇರಬೇಕಂತ ಹೇಳಿ ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಇವತ್ತು ಒಂದು ಕೊಲೆ ಗ್ರಂಥನಿಂದ ಶ್ಲೋಕ ಓದಿ ಅರ್ಥ ಬಿಡಿಸಿ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಆಹಾರ ಮತ್ತು ಔಷಧಿ ತೋರಿಸ್ತಾ ಇದ್ದೀನಿ. ಇದು ಅದಕ್ಕೆ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಉರ್ದುನಲ್ಲಿ ತುರೈ ಅಂತ ಹೇಳ್ತಾರೆ, ಕನ್ನಡನಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಉರ್ದುನಲ್ಲಿ ಸೋರೆಕಾಯಿ, ಸೋರೆಕಾಯಿಯನ್ನು ಹೇಳ್ತಾರೆ ಕನ್ನಡನಲ್ಲಿ ಸೋರೆಕಾಯಿ, ಉರ್ದುನಲ್ಲಿ ತುರೈ ಅಂತಾರೆ. ಇದು ವಿಶೇಷ ಏನಂದರೆ ಇದು ನೀವು ಯಾವಾಗಲೂ ಊಟ ಜೊತೆನಲ್ಲಿ ತಿಂತಾ ಇದ್ರೆ ಖಂಡಿತ ನಿಮಗೆ ಶುಗರ್ ಬರೋದಿಲ್ಲ. ಶುಗರ್ ಇದ್ರೇನು ಆ ಬುಡಾನಿಂದ ಗುಣ ಆಗುತ್ತೆ ಶುಗರ್. ಇದ್ನಲ್ಲಿ ವಿಶೇಷ ನೋಡಿ, ಇನ್ಸುಲೆನ್ಸ್ ಆಗೋದು ದೇವರು ಇದ್ಬಿಟ್ಟಿದ್ದಾನೆ, ಇನ್ಸುಲೆನ್ಸ್ ಆಗುತ್ತೆ ಇದು ತಿಂತಾ ಇದ್ರೆ. ಇನ್ಸುಲೆನ್ಸ್ ಇಂಜೆಕ್ಷನ್ ತೊಗೊಳ್ಬೇಕು ಏನಿಲ್ಲ ಅಣ್ಣ ತಮ್ಮಂದ್ರೆ. ಅಷ್ಟೇ ಅಲ್ಲ, ಹೊಟ್ಟೆನಲ್ಲಿ ಗಲೀಜ್ ಕೊಲೆಸ್ಟ್ರಾಲ್ ಸೇರೋದಿಲ್ಲ. ಇದು ಕೆಟ್ಟ ಕೊಲೆಸ್ಟ್ರಾಲ್ಗೆ ಸರ್ವನಾಶ ಮಾಡ್ತೈತೆ, ಒಳ್ಳೆ ಕೊಲೆಸ್ಟ್ರಾಲ್ಗೆ ಬೆಳೆಸ್ತೈತೆ. ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ ಬರೋಗೆ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಇದು ಬಿ ಪಿಗೆ ನಾರ್ಮಲ್ ಇರ್ತೈತೆ, ಬಿ ಪಿಗೆ ಬೆಳೆಸೋಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಕಣ್ಣಲ್ಲಿ ಬೆಳಕು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಕೂದಲು ಕಪ್ಪಾಗುತ್ತೆ. ಅಣ್ಣ ತಮ್ಮಂದರೆ, ಇದು ತುಣ್ ತುಣ್ ಮಾಡಿ ಇದಕ್ಕೆ ಒಣಗಿಸ್ಬಿಟ್ಟು ಕೊಬ್ಬರಿ ಎಣ್ಣೆನಲ್ಲಿ ಹಾಕಿ ಅದಕ್ಕೆ ಚೆನ್ನಾಗಿ ಕಾಯಿಸಿ ತಲೆಗೆ ಹಾಕ್ತಾ ಇದ್ರೆ ಕೂದಲು ಕರೆದಾಗುತ್ತೆ, ಬೆಳಕಾಗುತ್ತೆ. ಕೂದಲು ಬೆಳೀತೈತೆ, ಕೂದಲು ಬೀಳೋದು ಉಳಿತೈತೆ, ಬೀಳೋದಿಲ್ಲ ಕೂದಲು, ಬೀಳೋದಿಲ್ಲ. ಇಂಥ ಚಿಕ್ಕ ಪಟ್ಟೆ ಇದ್ದಲ್ಲಿ ಲಾಭ ಉಂಟು ಅಣ್ಣ ತಮ್ಮಂದರೆ. ಇದು ತಿಂತಾ ಇದ್ರೆ ನೀವು ಎಲ್ಲ ರೋಗದಿಂದ ರಕ್ಷಣೆ ಆಗಿರ್ತೀರ. ಯಾಕಂದರೆ ತಿನ್ನೋಗಿ ರುಚಿ ಅಷ್ಟಿಲ್ಲ, ರುಚಿ ಇಲ್ಲ ಅಂತ ತಿನ್ನೋದು ಬಿಡಬೇಡಿ. ಯಾಕಂದರೆ ರುಚಿನಲ್ಲಿನೇ ಇರೋದು ಮುಸೀಬತ್ತು ಅಣ್ಣ ತಮ್ಮಂದರೆ. ಈಗ ನಾನು ಕೊನೆ ಗ್ರಂಥನಲ್ಲಿ ಒಂದು ಶ್ಲೋಕ ಓದ್ತಾ ಇದ್ದೀನಿ. ಆ ಶ್ಲೋಕನಲ್ಲಿ ಆ ಸರ್ವಶಕ್ತಿ ದೇವನೇನು ಹೇಳ್ತಾನೆ, ಯಾ ಅಯ್ಯುಹಲ್ಲದಿನ ಆಮನು, ಏ ನಂಬಿಕೆ ಇಟ್ಟೋರು ಜನರು, ಓ ಅತೀವುಲ್ಲಾಹ ಅತೀವುಲ್ ರಸೂಲ್, ನೀವು ಆ ಸರ್ವಶಕ್ತಿ ದೇವನ ಮಾತು ಕೇಳಿ, ಆ ಸರ್ವಶಕ್ತಿ ಈಶ್ವರ ಅಲ್ಲಾ ಮಾತು ಕೇಳಿ. ಅತೀವುಲ್ ರಸೂಲ್ ಅಂದರೆ ಅವನು ಕಳಿಸಿ ಕೊಟ್ಟಿರವ ಮಹಾತ್ಮ ಮಾತು ಕೇಳಿ, ಪರವಾದಿ ಮಾತು ಕೇಳಿ. ವ ಇಂಥವಲ್ಲಾವ್, ನೀವು ಮುಖ ತಿರುಗಿಸ್ಬೇಡಿ. ಫ ಇನ್ನಲ್ಲಾಹ ಲಾಯು ಹಿಬ್ಬುಲ್ ಕಾಫಿರಿ, ನೀವು ಮಹಾತ್ಮಗೆ ತಿರಸ್ಕಾರ ಮಾಡಿದ್ರೆ, ಆ ದೇವರ ಮಾತಿಗೆ ತಿರಸ್ಕಾರ ಮಾಡಿದ್ರೆ ಆ ಸರ್ವಶಕ್ತಿ ಶಿವ ಪ್ರೀತಿ ಮಾಡೋದಿಲ್ಲ ನಂಬಿಕೆ ದ್ರೋಹಿಗಳಿಗೆ. ಆ ನಂಬಿಕೆ ದ್ರೋಹಿ ಯಾಕೆ ಹೇಳ್ದ ದೇವನು, ಆ ದೇವನ ಭೂಮಿ ಮೇಲೆ ನಾವು ಬಾಳಿ ದೇವರ ಮಾತು ಕೇಳಲಿಲ್ಲ ಅಂದರೆ ಇದು ನಂಬಿಕೆ ದ್ರೋಹಿ ಇಲ್ವಾ ಅಣ್ಣ ತಮ್ಮಂದರೆ? ಯಾಕಂದರೆ ನಾವು ಸಾಯೋವರು, ಶಾಶ್ವತ ಇರೋರಲ್ಲ, ಸಾಯೋ ಮನುಷ್ಯ ನಾವು. ಶಾಶ್ವತ ಬಾಳು ಅಲ್ಲಿರೋದು, ಇಲ್ಲಿ ನಶ್ವತ ಬಾಳು. ಅದಕ್ಕೆ ಆ ಸರ್ವಶಕ್ತಿ ಈಶ್ವರ ಅಲ್ಲ ಮಾತು ಕೇಳಿ ಬಾಳ್ಬೇಕು ನಾವು. ಅವನೇನು ಹೇಳ್ತಾನೆ ಗ್ರಂಥನಲ್ಲಿ ಅಣ್ಣ ತಮ್ಮಂದರೆ ತಿಳೀರಿ, ಸಬ್ಬಿಹಿಸ್ಮ ರಬ್ಬಿ ಕಲ್ ಆಲಾ ಅಂದರೆ ಅರ್ಥ ಏನು, ನಾನು ಯಾರು ಅಂತ ನೀವು ಪರಿಚಯ ಫಸ್ಟ್ ಮಾಡ್ಕೊಳ್ಳಿ. ಈ ಭೂಮಿಗೆ ಯಾರು ಮಾಡಿದ್ದಾನೆ, ಈ ಆಕಾಶಾಗೆ ಯಾರು ಮಾಡಿದ್ದಾನೆ, ಈ ಚಂದ್ರ ಸೂರ್ಯಾಗೆ ಯಾರು ಮಾಡಿದ್ದಾನೆ, ಈ ಭೂಮಿನಲ್ಲಿ ಆಹಾರ ಯಾರು ತೆಗಿತಾ ಇದ್ದಾನೆ, ಮನುಷ್ಯರಿಗೆ ಯಾರು ತಾಯಿ ಹೊಟ್ಟೆಯಲ್ಲಿ ರೆಡಿ ಮಾಡ್ತಾ ಇದ್ದಾನೆ, ಅದು ತಿಳೀರಿ. ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಿ, ಆ ಎಲ್ಲರಿಗೆ ಮಾಡೋನು ಒಬ್ಬನೇ ಸರ್ವಶಕ್ತಿ ಶಿವ ಅಂತ ಹೇಳಿ ತಿಳುವಳಿಕೆ ಕೊಡಿ ಅಣ್ಣ ತಮ್ಮಂದರೆ. ಆ ದೇವರಿಗೆ ತಿಳಿಬೇಕಂದ್ರೆ ನಾವು ಪ್ರಪಂಚನಲ್ಲಿ ನೋಡಬೇಕು, ಈ ಸಮುದ್ರ ಯಾವ ರೀತಿ ಮಾಡಿದ್ದಾನೆ ಅಂತ, ಈ ಹೂಗಳು ಎಂಥ ಎಂಥ ಹೂ ಮಾಡಿದ್ದಾನೆ ಆ ದೇವನು, ಹಸಿರು, ಅರ್ಶಿನ, ಬ್ಲೂ, ಗ್ರೀನು, ರೆಡ್ಡು, ರೋಸಿ ಕಲರು, ಎಂಥ ಎಂಥ ಹೂ ಮಾಡಿದ್ದಾನೆ, ಈ ಬಣ್ಣ ಎಲ್ಲ ಯಾರು ಕೊಡ್ತಾ ಇದ್ದಾನೆ ಆಲೋಚನೆ ಮಾಡಿ ಅಣ್ಣ ತಮ್ಮಂದರೆ. ಎಷ್ಟು ಜನಾಗೆ ರೆಡಿ ಮಾಡ್ತಾ ಇದ್ದಾನೆ, ಕೋಟಿ ಕೋಟಿ ಜನಾಗೆ ಹುಟ್ಟಿಸ್ತಾ ಇದ್ದಾನೆ, ಎಲ್ಲರಿಗೆ ರೂಪ ಬೇರೆ, ಎಲ್ಲರಿಗೆ ನೋಡೋದಕ್ಕೆ ಬೇರೆ 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 ಮಾಡ್ತಾ ಇದ್ದಾನೆ, ಯಾರು ಮಾಡ್ತಾ ಇದ್ದಾನೆ ಆಲೋಚನೆ ಮಾಡಿ. ಅದಕ್ಕೆ ಹೇಳ್ತಾರೆ ಸಬ್ಬಿ ಹಿಸ್ಮ ರಬ್ಬಿಕಲ್ ಆಲಾ, ಅವನು ಯಾರಂತ ಜನಗಳಿಗೆ ತಿಳಿಸಿ, ಆ ಸರ್ವಶಕ್ತಿ ಈಶ್ವರ ಅಲ್ಲ ಯಾರಂತ, ಅವನೊಬ್ಬನೇ ಅವನು ದೇವರು, ನೂರಾರು ದೇವರಲ್ಲ, ಸಾವಿರಾರು ದೇವರಲ್ಲ, ಕೋಟ್ಯಾಂತ ದೇವರಲ್ಲ, ದೇವನು ಒಬ್ಬನೇ ಇರೋನು ಎಲ್ಲರಿಗೆ, ಹಿಂದೂಗೆ, ಮುಸ್ಲಿಮ್ಗೆ, ಸಿಖ್ಗೆ, ಈಸಾಯಿಗೆ, ಯಾವ ರೀತಿ ಎಲ್ಲ ಪ್ರಾಣಿಗೆ ಒಬ್ಬನೇ ದೇವನು.
ಆ ನಾಗರಾವ್ಗೆ ಬೇರೆ ದೇವರಿಲ್ಲ, ಆನೆಗೆ ಬೇರೆ ದೇವರಿಲ್ಲ, ನಾಯಿಗೆ ಬೇರೆ ದೇವರಲ್ಲ ಇಲ್ಲ, ಕುರಿಗೆ ಬೇರೆ ದೇವರಿಲ್ಲ, ಎಲ್ಲ ಪ್ರಾಣಿಗೆ ಒಬ್ಬನೇ ದೇವನು, ಒಬ್ಬನೇ ಸರ್ವಶಕ್ತಿ ಶಿವ. ಅದೇ ಥರ ಎಲ್ಲ ಮನುಷ್ಯರಿಗೇನು ಒಬ್ಬನೇ ದೇವನು. ಆ ಹಿಂದೂಗೆ ದೇವನು ಬೇರೆ ಇಲ್ಲ, ಮುಸ್ಲಿಮ್ಗೆ ದೇವರು ಬೇರೆ ಇಲ್ಲ, ಸಿಖ್ಗೆ ದೇವರು ಬೇರೆ ಇಲ್ಲ, ಈಸಾಯಿಗೆ ದೇವರು ಬೇರೆ ಇಲ್ಲ, ಎಲ್ಲರಿಗೆ ಒಬ್ಬನೇ ದೇವನು. ಅವನೇ ಸರ್ವಶಕ್ತಿ ಈಶ್ವರ ಅಂತ ಹೇಳೋದು, ಸರ್ವಶಕ್ತಿ ಸರ್ವೇಶ್ವರ ಅಂತ ಹೇಳೋದು, ಸರ್ವಶಕ್ತಿ ಜಗದೇಶ್ವರ ಅಂತ ಹೇಳೋದು ಅವನಿಗೆ. ಅಣ್ಣ ತಮ್ಮಂದ್ರೆ ತಿಳಿರಿ, ಸಬ್ಬಿಹಿ ಸ್ಮಾರ ಬಿಕಲ್ ಆಲ ಅಲ್ಲದಿ ಕಲಕ ಫಸವ್ವ. ಅವನು ಯಾವ ವಸ್ತುನು ವೇಸ್ಟ್ ಮಾಡಲಿಲ್ಲ, ಎಲ್ಲದ್ರಲ್ಲಿ ವಿಶೇಷ ಇಟ್ಟಿದ್ದಾನೆ, ಎಲ್ಲ ವಸ್ತುನಲ್ಲಿ ಲಾಭ ಇಟ್ಟಿದ್ದಾನೆ. ಅಲ್ಲದಿ ಕಲಕ ಫಸವ್ವ ವಲ್ಲದಿ ಖದ್ದರ ಫಹದ, ಅದ್ನಲ್ಲಿ ವಿಶೇಷ ಖಯಾಮತ್ ವರ್ಕು ಇಟ್ಟಿದ್ದಾನೆ. ವಲ್ಲದಿ ಖದ್ದರ ಫಹದ ವಲ್ಲದಿ ಅಖ್ರಜಲ್ ಮರ್ ಆ ಫಜಾಲಹು ಗುಸ ಅನ್ ಅಹವಾ ಸನುಖ್ರಿಯು ಕ ಫಲಾತನ್ ಸ ಇಲ್ಲ ಮಾಶಾ ಅಲ್ಲ. ಅವನೇನ್ ಹೇಳ್ತಾ ಇದ್ದಾನೆ, ಏ ಮನುಷ್ಯ ನೀವು ತಿಂದು ಬಿಸಾಕ್ತಿರಲ್ಲ ಬೀಜ, ಆ ಒಂದು ಬೀಜ ಬಿಸಾಕಿದ್ರೆ ನಾನು ಕೋಟ್ಯಾಂತ ಹಣ್ಣು ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಬೀಜಾಗೆ ಲಕ್ಷಾಂತ ಹಣ್ಣು ಮಾಡಿ ತೋರಿಸ್ತಾ ಇದ್ದೀನಿ. ನಿನ್ಗೆ ಒಂದು ದಿವಸ ಹೋಗಿ ಮಣ್ಣು ಮಾಡಿಬಿಟ್ರೆ, ನಿನ್ಗೆ ಬೆಂಕಿನಲ್ಲಿ ಸುಟ್ಬಿಟ್ರೆ, ನಿನ್ಗೆ ನಾನು ಎತ್ತೋದಿಲ್ವಾ? ಒಂದ್ಸರಿ ಮಾಡೋನು, ತಿರ್ಗಾ ಒಂದ್ಸರ್ತಿ ನಿನ್ಗೆ ಮಾಡೋದಿಲ್ವಾ? ದೇವರು ಕೇಳ್ತಾ ಇದ್ದಾನೆ. ಅಣ್ಣ ತಮ್ಮಂದರೆ ತಿಳಿರಿ, ಆ ಸರ್ವಶಕ್ತಿ ದೇವನು ಒಂದ್ಸಲ ಮಾಡೋನು ಲಕ್ಷಾಂತ ಸಲ ಮಾಡ್ತಾನೆ. ಯಾಕಂದ್ರೆ ಒಬ್ಬನ ಫೋಟೋ ಹಿಡಿಯೋನು, ಒಂದ್ಸಲ ಅವನ ಮುಂದೆ ನಿಂತ್ಕೊಳ್ಳಿ ಒಂದ್ ಎರಡು ಮೂರು ಸೆಕೆಂಡು, ನಾ ಲಕ್ಷಾಂತ ಫೋಟೋ ತೆಗೆದು ತೋರಿಸ್ತಾ ಇದ್ದಾನೆ, ತೋರಿಸ್ತಾನೆ. ಹಾಗಾದ್ರೆ ದೇವನು ಒಂದ್ಸಲ ಮಾಡೋನು ಇನ್ನೊಂದ್ಸಲ ಮಾಡೋದಿಲ್ವಾ? ಅಣ್ಣ ತಮ್ಮಂದ್ರೆ ತಿಳಿರಿ, ಇಲ್ಲ ಮಾಶಾ ಅಲ್ಲ. ಇನ್ನಹು ಯಾಲಮುಲ್ ಜಾಹರವ ಮಾಯಕ್ವ, ಅವನೇನ್ ಹೇಳ್ತಾನೆ ಆ ದೇವನು ಯಾರು? ಒಳಗಡೆ ಏನಿದೆ, ನೀನ್ ಆಚೆ ಏನ್ ಹೇಳ್ತಾ ಇದೀಯಾ, ಮನಸ್ಸಿನಲ್ಲಿ ಏನ್ ಇಟ್ಟಿದ್ಯಾ, ಎಲ್ಲಾ ತಿಳುವಳಿಕೆ ಇಟ್ಟವನೇ ದೇವನು. ಆ ಅವನು ಸರ್ವಜಾನಿಯವನು, ಅವನು ಸರ್ವ ಪ್ರಾಣಿ ಮಾತು ಕೇಳೋವನು, ಸರ್ವ ಮನುಷ್ಯರ ಮಾತು ಕೇಳೋವನು. ಅಣ್ಣ ತಮ್ಮಂದರೆ ತಿಳಿರಿ, ಇಲ್ಲ ಇಲ್ಲ ಮಾಶಾ ಅಲ್ಲ. ಇನ್ನಹು ಯಾಲಮುಲ್ ಜಾಹರವ ಮಾಯಪ್ಪ ಒನ್ ಯಸ್ಸಿರು ಕಲಿಲ್ ಯುಸ್ರ. ಏ ಮನುಷ್ಯ ನೀನ್ ಏನ್ ಪ್ರಯತ್ನ ಮಾಡ್ತೀಯ ಅದಕ್ಕೆ ನಾನು ಸುಲಭ ಮಾಡ್ತೀನಿ ಅಂತಾನೆ ಆ ದೇವನು. ನೀನ್ ಬರೇ ಪ್ರಪಂಚ ನಂದು ಒಳ್ಳೇದಾಗಬೇಕು, ನಾನು ಒಳ್ಳೆ ಬಂಗ್ಲಾ ಕಟ್ಟಬೇಕು, ನಾನು ಒಳ್ಳೆ 100 ಎಕರೆ ಜಾಗ ತಗೊಂಡು ಬಿಡಬೇಕು, ನಾನು ನನ್ನ ಮಕ್ಕಳಿಗೆ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಲಾಯರ್ ಮಾಡಬೇಕು, ಅಷ್ಟೇ ಮಾಡ್ತೀನಿ, ಅದು ನಿನಗೆ ಸುಲಭ ಮಾಡಿಕೊಡ್ತೀನಿ. ಇಲ್ಲ, ನಾನು ಸತ್ತಿದ ಮೇಲೆ ಸ್ವರ್ಗನಲ್ಲಿ ರಾಜ ಆಗಿ ಹೋಗಬೇಕು, ನಾನು ದೇವರಿಗೆ ಸತ್ತಿದ ಮೇಲೆ ದೇವರಿಗೆ ನೋಡಬೇಕು, ನಾನು ಸರ್ವಶಕ್ತಿ ದೇವರಿಗೆ ಮಾತಾಡಬೇಕು, ನಾನು ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ಬೇಕಂದ್ರೆ ಅದು ಸುಲಭ ಮಾಡ್ತೀನಿ. ನಾನು ದೇವರ ಗ್ರಂಥ ಕಲಿಬೇಕು, ನಾನು ದೇವರು ಯಾರಂತ ತಿಳಿಬೇಕು, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಬೇಕು ಅಂತ ಆಸೆ ಇಟ್ಟರೆ ಅದಕ್ಕೆ ನಾನು ಸುಲಭ ಮಾಡ್ತೀನಿ. ಒನ್ ಎಸ್ಸಿರು ಕಲೀಲುಸ್ರ ಫಜಕ್ಕಿರಿನ್ನ ಫಾತಿ ಜಿಕ್ರ. ಆ ದೇವನ್ ಏನ್ ಹೇಳ್ತಾನೆ, ನೀವು ಒಬ್ರು ಒಬ್ರಿಗೆ ಬುದ್ಧಿ ಹೇಳ್ತಾ ಇರಿ, ಒಬ್ರು ಒಬ್ರಿಗೆ ತಿಳುವಳಿಕೆ ಕೊಡ್ತಾ ಇರಿ, ದೇವರು ಒಬ್ಬನೇ ಅಂತ ಹೇಳಿ. ಸರಿ, ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬುದ್ಧಿ ಹೇಳಿ, ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬುದ್ಧಿ ಹೇಳಿ. ಕೇಳೋಗೆ ರೆಡಿ, ದೇವರ ಮಾತು ಕೇಳೋಗೆ ರೆಡಿ ಇಲ್ಲ, ಅವ್ರ ಬೆನ್ನ ಹಿಡಿಬೇಡಿ, ಅವ್ರ ಹಿಂದೆ ಬಿಡಬೇಡಿ. ಯಾಕಂದ್ರೆ ಫದಕ್ಕಿರಿನ್ನ ಫಾತಿದಿಕ್ರ ಸಯ್ಯದಕ್ಕರು ಮೈ ಯಕ್ಷ. ನನ್ನ ಮಾತು ಕೇಳೋರು ಯಾರು? ಯಾರು ಮನಸ್ಸಿನಲ್ಲಿ ದೇವರ ಪ್ರೀತಿ ಇದೆ, ದೇವರ ಭಯ ಇದೆ, ಅವನು ಮಾತ್ರ ದೇವರ ಮಾತು ಕೇಳ್ತಾನೆ, ಅವನಿಗೆ ಮಾತ್ರ ಬುದ್ಧಿ ಹೇಳಿ ಅಂತ ಹೇಳ್ತಾನೆ ದೇವನು. ಇನ್ನಹು ಯಾಲಮುಲ್ ಜಾಹರವ ಮಾಯಕ್ಪ ಒನ್ ಎಸ್ಸಿರುಗ ಲೀಲ್ಯುಸ್ರ ಫದಕ್ಕಿರಿನ್ನ ಫಾತಿ ದಿಕ್ರ ಸಯ್ಯದಕ್ಕರು ಮೈ ಯಕ್ಷ ವಯತ ಜನ್ನ ಬುಹಲ್ ಅಶ್ಕಲ್ಲದಿ ಅಸ್ಲ ನಾರಲ್ ಕುಬ್ರ ಸುಮ್ಮಲಾ ಯಮೂತು ಫಿಹಾವಲಾ ಯಾಹ್ಯ. ದೇವನೇನ್ ಹೇಳ್ತಾನೆ, ಸಾಯೋ ಮೊದ್ಲು ನೀನ್ ಮನ್ಸ್ಗೆ ಕ್ಲೀನ್ ಮಾಡ್ಕೋ ಮನುಷ್ಯ. ಯಾಕಂದ್ರೆ ಮನ್ಸ್ ಕ್ಲೀನ್ ಇದ್ರೇನೆ ಆ ದೇವರ ಪ್ರೀತಿ ಬರೋದಕ್ಕೆ ಸಾಧ್ಯ, ಮನ್ಸ್ ಕ್ಲೀನ್ ಇದ್ರೇನೆ ನಿನ್ ದೃಷ್ಟಿ ಕ್ಲೀನ್ ಆಗೋಕೆ ಸಾಧ್ಯ. ನೀನು ಮನ್ಸ್ ಕ್ಲೀನ್ ಮಾಡ್ಕೊಂಡ್ರೆ, ನಿನ್ನ ಆತ್ಮ ಕ್ಲೀನ್ ಮಾಡ್ಕೊಂಡ್ರೆ ಸಾಯೋ ಮೊದ್ಲು ನೀನು ಆ ಸರ್ವಶಕ್ತಿ ದೇವನಿಗೆ ನೋಡ್ಬೋದು ಆತ್ಮನಿಂದ, ಆ ಸರ್ವಶಕ್ತಿ ದೇವನಿಗೆ ಮಾತಾಡ್ಬೋದು ಆತ್ಮನಿಂದ. ಅಣ್ಣ ತಮ್ಮಂದರೆ ಅದಕ್ಕೆ ನಮ್ಮ ಮನ್ಸ್ ಕ್ಲೀನ್ ಇರಬೇಕು, ನಮ್ಮ ಆತ್ಮ ಕ್ಲೀನ್ ಇರಬೇಕು. ನಮ್ಮ ಮನಸ್ಸು ಮತ್ತು ಆತ್ಮ ಕ್ಲೀನ್ ಯಾವಾಗಿರ್ತೈತೆ? ನಮ್ಮ ಆಹಾರ ಕ್ಲೀನ್ ಇರಬೇಕು. ನಾವು ಯಾರಿಗೆ ಮೋಸ ಮಾಡಿ ದುಡಿಮೆ ಮಾಡಬಾರ್ದು, ಯಾರು ಮನ್ಸು ನೋವು ಕೊಟ್ಟು ದುಡಿಮೆ ಮಾಡಬಾರ್ದು, ಯಾರು ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಬಾರ್ದು, ಬಡ್ಡಿ ಕೆಲಸ ಮಾಡಬಾರ್ದು, ಸಾರಾಯಿ ಕೆಲಸ ಮಾಡಬಾರ್ದು, ಸುಳ್ಳೆತನ ಕೆಲಸ ಮಾಡಬಾರ್ದು, ಕಳ್ತಾನ ಮಾಡಬಾರ್ದು, ಸುಳ್ತಾನ ಮಾಡಬಾರ್ದು. ಇದೆಲ್ಲ ಮಾಡಿದ್ರೆ ನಮ್ಮ ಆತ್ಮ ಕ್ಲೀನ್ ಆಗೋದಿಲ್ಲ, ನಮ್ಮ ಮನ್ಸು ಕ್ಲೀನ್ ಆಗೋದಿಲ್ಲ.
ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆ ಪ್ರೀತಿನಿಂದ ಕರ್ಕೊಂಡು ಹೋಗಕ್ ಬರ್ತಾನೆ ಯಮದೂತ. ಅಣ್ಣ ತಮ್ಮಂದರೆ ದೇವನ ಹೇಳ್ತಾನೆ, ಇನ್ನ ಹಾದ ಲಫಿ ಸೋಹುಫಿಲ್ ಉಲಾ ಸೋಹುಫಿ ಇಬ್ರಾಹಿಮ ಮೂಸಾ. ನಾವು ಎಲ್ಲ ಗ್ರಂಥಗಳಲ್ಲಿ ಇದೇ ಪಾಠ ಕೊಟ್ಟಿದ್ವಿ. ಆ ಎಲ್ಲ ಗ್ರಂಥಗಳು ಎಲ್ಲ ಮಹಾತ್ಮಗಳು ಆ ದೇವರು ಪರಿಚಯ ಮಾಡಿ ಕೊಡೋದಕ್ಕೆ ಬಂದಿದ್ದು ಅಂತ ಈ ಕೊನೆ ಗ್ರಂಥ ಹೇಳ್ತಾ ಇದ್ದೆ. ಅಣ್ಣ ತಮ್ಮಂದರೆ ತಿಳಿರಿ, ಸಾಯೋ ಮೊದಲು ತಿಳಿರಿ, ಆ ದೇವನು ಒಬ್ಬನೇ ಅಂತ ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಿ. ನೋಡಿ ನಮ್ಮ ರಾಜ್ಕುಮಾರು ಈ ಪ್ರಪಂಚನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೋಗೋ ಮೊದಲೇ ತಿಳಿದ್ಬಿಟ್ರು. ಏನ್ ತಿಳಿದ್ಬಿಟ್ರು? ಅಲ್ಲ ಅಲ್ಲ, ನೀನೇ ಎಲ್ಲ, ನೀನ್ ಬಿಟ್ರೆ ಯಾರಿಗೂ ಗತಿ ಇಲ್ಲ. ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲ, ಅಲ್ಲಾಹ್ ಅಕ್ಬರ್ ಅಲ್ಲಾಹ್ ಅಕ್ಬರ್ ಲಾ ಇಲಾಹ ಇಲ್ಲಲ್ಲ ಹೇಳಿ ಹೋಗ್ಬಿಟ್ರು ನಮ್ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ತಮ್ಮಂದರೆ ಅದೇ ತರ ನಮ್ ಎಂ ಜಿ ರಾಮಚಂದ್ರರು ಏನ್ ಹೇಳೋಗಿದ್ದಾರೆ, ಎಂ ಜಿ ರಾಮಚಂದ್ರರು ಏನ್ ಹೇಳಿ ಹೋಗಿದ್ದಾರೆ ತಿಳಿರಿ ಅಣ್ಣ ತಮ್ಮಂದರೆ. ಆಂಡವನ್ ಉಲಗತಿ ಮೊದನಾಳಿ, ಆಂಡವನ್ ಉಲಗತಿಗೆ ಮೊದನಾಳಿ, ಅವನಕ್ಕೆ ನಾನೂರು ತೊಯ್ಡಾಳಿ. ನಾವೆಲ್ಲ ತೊಯ್ಡಾಳಿ, ನಾವೆಲ್ಲ ನೌಕರ್, ಅವಂತ ಮಾಲೀಕ್, ಆಂಡವಂತ ಮಾಲೀಕ್ ಅವರು ಹೇಳಿ ಹೋಗಿದ್ದಾರೆ ಅಣ್ಣ ತಮ್ಮಂದರೆ. ಈ ರೀತಿ ಎಲ್ಲ ಪ್ರಪಂಚದಲ್ಲಿ ಒಬ್ಬನೇ ದೇವನ ಪರಿಚಯ ಮಾಡಿಕೊಟ್ಟು ಹೋಗಿರೋದು ನಮ್ಮ ಶ್ರೀರಾಮ ಅವರು, ಶ್ರೀಕೃಷ್ಣ ಅವರು, ಗಣೇಶ ಅವರು, ಅಯ್ಯಪ್ಪ ಅವರು, ವೇಸು ಕೃಷ್ಣ ಅವರು, ಇವರೆಲ್ಲ ಓಂ ನಮ ಶಿವ, ಓಂ ಅಗೋಚರಂ ಸತ್ಯಂ ಶಿವಂ ಸುಂದರಂ ಎಲ್ಲ ಆ ದೇವನ ಪರಿಚಯ ಮಾಡಿಕೊಟ್ಟು ಹೋಗಿದ್ದಾರೆ ಅಣ್ಣ ತಮ್ಮಂದರೆ. ಅದೇ ತರ ಕೊನೆ ಪರವಾದಿ ರಹಮತುಲ್ ಆಲಮೀನ್, ನಮ್ಮ ಎಲ್ಲ ಮನುಷ್ಯರ ಪರವಾದಿ ಆ ದೇವರು ಕಳಿಸಿರೋದು. ಎಲ್ಲ ಮನುಷ್ಯರ ಪರವಾದಿ, ಬರೇ ಮುಸ್ಲಿಂ ಪರವಾದಿ ಅಲ್ಲ, ಎಲ್ಲ ಮುಸ್ಲಿಂ ಎಲ್ಲ ಮನುಷ್ಯರ ಪರವಾದಿ. ಏನ್ ಹೇಳಿದ್ದಾರೆ? ಲಾ ಇಲಾಹ ಇಲ್ಲಲ್ಲ, ಸಾಯೋ ಮೊದಲು ಸಾಕ್ಷಿ ಕೊಡಿ, ಆ ಒಬ್ಬನೇ ದೇವನು ಸದಾ ಇರೋವನು, ಅವನು ಯಾವತ್ತೂ ಸಾಯೋದಿಲ್ಲ. ಮಹಮ್ಮದು ರಸೂಲುಲ್ಲ ಅಂದ್ರೆ ನಾನು ಕೊನೆ ಪರವಾದಿ, ನಿಮ್ಮೆಲ್ಲಾರು ಮನುಷ್ಯರಿಗೋಸ್ಕರ ಆ ಸರ್ವಶಕ್ತಿ ಈಶ್ವರ್ ಅಲ್ಲಾ ಕಳಿಸಿದ್ದಾನೆ, ನಮ್ಮ ಮೇಲೆ ನಂಬಿಕೆ ತೊಗೊಂಡ್ಬಂದು ನೀವು ಸ್ವರ್ಗನಲ್ಲಿ ಹೋಗಿ ಅಂತ ಅವರು ಹೇಳಿ ಹೋಗಿದ್ದಾರೆ. ಅಣ್ಣ ತಮ್ಮಂದರೆ ಈ ಸ್ಪೀಚ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರು ವಾಟ್ಸಪ್ಗೆ ಹಾಕ್ತಾ ಇರಿ, ಇದು ಯಾವಾಗಲೂ ತಿಂತಾ ಇರಿ. ಅಣ್ಣ ತಮ್ಮಂದರೆ ಎಲ್ಲ ರೋಗದ ರಕ್ಷಣೆ ಆಗಿರ್ತೀರಾ, ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಬೇಕಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ.